ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಮಠಕ್ಕೆ ಬಂದಿದ್ವಿ. ಇಲ್ಲಿ ಬನ್ನಿ, ಶ್ರೀಗಳ ಗದ್ದಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯೋಣ. ಶ್ರೀಗಳ ಗದ್ದಿಗೆ ಇರೋದಲ್ಲೇ ಮುಂದೆನೆ ಶ್ರೀಗಳ ಗದ್ದಿಗೆಯ ದರ್ಶನ ಮಾಡಿ ಹೊರಡೆ ಹೋಗ್ತಾ ಇದ್ದೀನಿ. ಲಕ್ಷಾಂತರ ಮಕ್ಕಳ ಜ್ಞಾನ ಮತ್ತು ಅಭಯ ಕೇಂದ್ರ ಇದು ಶ್ರೀ ತುಮಕೂರಿನ ಸಿದ್ಧಗಂಗಾ ಮಠ. ಇಲ್ಲಿ ಎಷ್ಟೋ ಜನ ಮಕ್ಕಳು ಎಜುಕೇಷನ್ ಫ್ರೀಯಾಗಿ ಕೊಡ್ತಾರೆ, ಮೂರೊತ್ತು ಪ್ರಸಾದ ಕೊಡ್ತಾರೆ. ಎಷ್ಟೋ ಜನ ಮಕ್ಕಳು ಇಲ್ಲಿಂದ ಓದಿ ವಿಭಿನ್ನವಾಗಿರುವಂಥ ಕ್ಷೇತ್ರಗಳಲ್ಲಿ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ನೌಕರಿಯಲ್ಲಾಗಿರ್ಬೋದು, ಗೌರ್ಮೆಂಟ್ ನೌಕರಿಯಲ್ಲಾಗಿರ್ಬೋದು ಉದ್ಯೋಗವನ್ನು ಮಾಡ್ತಾರೆ. ಎಲ್ಲರೂ ಬರ್ತಾರೆ, ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಸಿದ್ಧಗಂಗಾ ಸ್ವಾಮಿಗಳು ಕೂತ್ಕೊಂಡಿದ್ದಂಥ ಜಾಗ ಇದು. ಇಲ್ಲಿ ಮಠದಲ್ಲಿ ಭಕ್ತರು ತಂದು ಕೊಟ್ಟು ಕಾಣಿಕೆ ಕೊಟ್ಟಿರುವಂಥ ವಸ್ತುಗಳು ನೋಡ್ಬೋದು ನಾವು. ಅಕ್ಕಿ, ಇದು ಸಿದ್ಧಗಂಗಾ ಮಠದ ಮಾಡೋ ಅಡುಗೆ ಮನೆ ಇದು ನೋಡ್ಬೋದು, ಎಷ್ಟು ವೈಭವದಿಂದ ಇದೆ ಇಲ್ಲಿ. ಇಲ್ಲಿ ನಂದು ಎಷ್ಟೋ ದಿನದ ಆಸೆ ಇತ್ತು ಸಿದ್ಧಗಂಗಾ ಮಠಕ್ಕೆ ಬರಬೇಕು. ಇಲ್ಲಿ ಅನ್ನದಾನ, ಈ ಅನ್ನದಾನ ಬಡಿಸೋದು ಮತ್ತು ಈ ಒಂದು ಕಾರ್ಯಕ್ರಮ, ಈ ಒಂದು ಸೇವೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ಅದಕ್ಕೊಂದು ಅವಕಾಶ ಸಿಕ್ತು ನಮಗೆ. ಇಲ್ಲಿರೋರು ಸೇವೆ ಮಾಡೋದಕ್ಕೂ ಅವಕಾಶ ಕೊಟ್ಟರು, ಅದೇ ಥರ ಈ ಒಂದು ವಿಡಿಯೋ ಚಿತ್ರೀಕರಣ ಮಾಡೋಕ್ಕೂ ಅವಕಾಶ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. 1 ಅವರಷ್ಟು ನಾವು ಇಲ್ಲಿ ಒಂದು ಸೇವೆ ಮಾಡಿದ್ದೀವಿ. ಇವತ್ತು ಟ್ಯೂಸ್ಡೇ ಇದ್ರೂ ಸಿಕ್ಕಾಪಟ್ಟೆ ಭಕ್ತರ ಸಂಖ್ಯೆ ತುಂಬ ಬಂದಿದ್ದಾರೆ. ತುಂಬ ಜನ ಭಕ್ತರು ಇಲ್ಲಿ ಬಂದಿದ್ದಾರೆ. ಏನಿಲ್ಲ ಅಂದ್ರೂ ಕಂಟಿನ್ಯೂಸ್ 1 ಅವರಿಂದ ನೋಡ್ತಾನೆ ಇದ್ದೀವಿ. 1 1.5 ಅವರಿಂದ ಕಂಟಿನ್ಯೂ ಅನ್ನದಾನ ನಡೀತಾನೆ ಇದೆ. ಸೊ 3 ಹೊತ್ತು ಇದೇ ಥರ ಇಲ್ಲಿ ಅನ್ನದಾನ ನಡೀತಾನೆ ಇರ್ತದೆ.
ಕಿಲಿಗಳ ಸೈಜ್ ನೋಡಿ ಎಷ್ಟು ಇದೆ. ಸಾಂಬಾರ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಸಾಂಬಾರ್ ಮಾತ್ರ ಜನಲ್ಲ ಅಪ್ರೋಕ್ಸ್ ಎಷ್ಟು ಮಟ್ಟೆ ಎಷ್ಟು ಜನ ಬರ್ತಾರೆ ಒಂದು ದಿನಕ್ಕೆ? ಇವತ್ತು ನಾರ್ಮಲ್ ಈಗ ರಜೆ ಬಿಟ್ಟು ಮಾಮೂಲಿ ಜನ ಅವ್ರೆ. ಅಲ್ಲ ಸುಮಾರು ಎಷ್ಟು ಕೆ ಜಿ ರೈಸ್? ಏನು ಒಂದಕ್ಕೆ ಒಂದು ಮೂರು ಚೀಲ ಹಾಕ್ತಾರೆ ಒಂದು ನಮಗೆ ಬೆಳಿಗ್ಗೆ ಎರಡು ಮಾಡಿ ಮೂರು ಇನ್ನೊಂದು ಎರಡು ಮೂರು ಮಾಡ್ಬೇಕು. ಈಗ ಹುಡುಗರು ಬಿಟ್ಟು ಎಷ್ಟು ಇಲ್ಲಿ ಮಾಮೂಲಿ ಇರತ್ತೆ ಹುಡುಗರಿಗೆ ಬಿಟ್ಟು ಹುಡುಗರು ಮಾತ್ರ ಎಷ್ಟು ಮಾತ್ರ ಅವ್ರಿಗೂ ಇಲ್ಲೇನಾ ಮಾಡೋದು ಅವ್ರಿಗೆ ಕೆಳಗಡೆ ಇದೆ. ಎಷ್ಟಿರ್ಬೋದು ಸರ್ ನಮ್ಮಲ್ಲ? ಹತ್ತು ಸಾವಿರ ಒಂದು ಹೊತ್ತಿಗೆ ಹುಡುಗರು. ಎಷ್ಟು ಜನ ಈಗ ಮಕ್ಕಳಿದ್ದಾರೆ ಸರ್ ಇವಾಗ ಟೋಟಲು? ಒಂಬತ್ತು ಸಾವಿರ ಮಂದಿ. ಒಂಬತ್ತು ಸಾವಿರ ಇದ್ದಾರೆ. ಪ್ಲೀಸ್ ಇದೇನು ನಾವು ನೋಡ್ತಾ ಇದ್ದೀವಲ್ಲ ಇದು ಬಂದು ಈ ಇಲ್ಲಿ ಯಾರು ಇಲ್ಲಿ ಉಳ್ಕೊಂಡು ಓದ್ತಾರಲ್ಲ ಆ ಮಕ್ಕಳಿಗೆ ಅಡುಗೆ ಮಾಡುವಂಥ ಜಾಗ. ಒಂಬತ್ತು ಸಾವಿರ ಮಕ್ಕಳಿದ್ದಾರೆ ಇಲ್ಲಿ. ಒಂಬತ್ತು ಸಾವಿರ ಮಕ್ಕಳಿಗೆ ಬೇಕಾಗಿದ್ದಂಥ ಮೂರು ಹೊತ್ತಿನ ಪ್ರಸಾದ ಏನಿದೆ ಅದು ಇಲ್ಲೇ ಮಾಡೋದು. ಇದು ನೋಡ್ಬೋದು ರೈಸು ದೊಡ್ಡ ದೊಡ್ಡದು ಬಾಣಲಿಗಜ್ಜೆ ಅಡಕೆ ಅಡಕೆ ಮರದ ಅಡಕೆ ಕಾಯಿದು ಸಿಪ್ಪೆ ಬರುತ್ತಲ್ಲ ಅದು ಒಣಗಿ ಸಿಪ್ಪೆಯಿಂದನೇ ಇದೆಲ್ಲ ಜಾಸ್ತಿ ಇಲ್ಲಿ ಒಂದು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ತುಂಬ ಮಾಡ್ತೀವಿ ಬೆಳಿಗ್ಗೆ ಅದ್ರಲ್ಲಿ ಮಾಡಿದ್ದು ಈಗ ಮುಕ್ಕಲ್ ಭಾಗ ಚಪಾತಿಗೆ ಪಲ್ಯ ಅದು ಕೂಟು ಸಾಂಬಾರ್ ಸಾಂಬಾರ್ ಇದ್ದಾರೆ ಅವ್ರು ಬಂದು ಅದು ಸ್ಟಾರ್ಟ್ ಮಾಡ್ತಾರೆ. ಒಂಬತ್ತು ಸಾವಿರ ಸ್ಟೂಡೆಂಟು ಅವ್ರಿಗೆ ಮೂರು ಹೊತ್ತು ಮೃಷ್ಟಾನ್ನ ಭೋಜನ ನಡೆದಾಡುವ ದೇವರ ಆಶೀರ್ವಾದ ಅಲ್ವಾ? ನಡೆದಾಡೋ ದೇವರ ಆಶೀರ್ವಾದ ಅನ್ನೋದಕ್ಕಿಂತ ಇನ್ನೇನಿದೆ? ಸಿದ್ಧಗಂಗಾ ಮಠದಲ್ಲಿ ಮೂರು ಗೋಶಾಲೆಗಳಿದೆ ಅದರಲ್ಲಿ ಒಂದು ಗೋಶಾಲೆ ಇದು. ಎಲ್ಲ ಹಸುಗಳೆಲ್ಲ ಆ್ಯಕ್ಚುಲಿ ಹೊರಗಡೆ ಮೇಯಕ್ಕೆ ಹೋಗಿದೆ. ಇಲ್ಲಿ ಇದು ಸ್ವಲ್ಪ ಮಕ್ಕಳಿಗೆ ಬೇಕಾಗಿದ್ದಂಥ ಇದು ಮಜ್ಜಿಗೆಗೆ ಬೇಕಾಗಿದ್ದಂಥ ಪೂರ್ತಿ ಹಾಲು ಈ ಒಂದು ಮಠದ ಗೋಶಾಲೆಯಿಂದನೇ ಇವ್ರಿಗೆ ಸಿಗುತ್ತೆ. ಹಳೆ ಸ್ಟೀಮ್ ಇಂಜಿನಿಂದ ಹೊಗೆ ಹೋಗುತ್ತಲ್ಲ ಅದೇ ಥರ ಹೋಗ್ತಾ ಇದೆ ನೋಡಿ ಸ್ಟೀಮ್. ಅದು ಅನ್ನ ಮಾಡೋದಕ್ಕೆ ಬಾಯ್ಲರ್ ಯೂಸ್ ಮಾಡ್ತಾರೆ ನೋಡಿ ಆ ಬಾಯ್ಲರಿಂದ ಆ ಫ್ಯೂಲ್ ಹಾಕಿ ಹೋಗುವಂಥ ಸ್ಟೀಮ್ ಇದು ಹೊಗೆ ಹೋಗ್ತಾ ಇರೋದು ನೋಡೋದು. ಇದು ಬಂದು ವೆಜಿಟೇಬಲ್ ಸ್ಟೋರೇಜ್ ಕಂಪ್ಲೀಟ್ ವೆಜಿಟೇಬಲ್ಸ್ ಸ್ಟೋರೇಜ್ ಇಲ್ಲ ಆಗುತ್ತೆ. ಇದು ಬೆಳಗ್ಗೆಯಿಂದ ಎರಡನೇ ಸತಿ ಬಂದಿರೋ ವೆಜಿಟೇಬಲ್ಸ್ ಇದು. ಸ್ಟೋರ್ ಎಲ್ಲಿ ಮಾಡ್ತೀರಾ? ಸ್ಟೋರ್ ಮಾಡೋಕ್ಕೆ ಆಪ್ಷನೇ ಇಲ್ವಲ್ಲ. ಬರುತ್ತದೆ ಇಮ್ಮಿಡಿಯೇಟಾಗಿ ಖಾಲಿ ಆಗುತ್ತೆ, ಬರುತ್ತೆ ಖಾಲಿ ಆಗ್ತಾ ಇರ್ತದೆ. ನೋಡಿ ಎಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಗೈಸ್ ಇಷ್ಟು ಹೇಳಿ ಈ ಒಂದು ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.